ಯಾವ್ಯಾವ ರೀತಿ ಜುಟ್ ಕಟ್ಕೊಳ್ಳೋದು ಇಲ್ಲ ಅಂದ್ರೆ ಈ ಫ್ರೀ ಹೇರ್ ಬಿಡೋದು ಕರ್ಲ್ಸ್ ಮಾಡ್ಕೊಳ್ಳೋದು ಅದು ಗೊತ್ತಿಲ್ಲ ಅಂದ್ರೆ ತಲೆ ಮೇಲೆ ಒಂದು ಗೋಪುರ ಕಟ್ಕೊಂಡು ಬಿಡೋದು ನನಗೆ ಗೊತ್ತಿರೋದು ಇಷ್ಟೇ ನಿಮಗೂ ಅಷ್ಟೇ ಗೊತ್ತು ಅಂತ ನನಗೆ ಗೊತ್ತು ಆದ್ರೆ ಇಲ್ಲೊಬ್ರು ಎಕ್ಸ್ಪರ್ಟ್ ಹೇರ್ ಸ್ಟೈಲ್ ಅಲ್ಲಿ ಏನೇನೋ ಹೇಳ್ಕೊಡ್ತಾರಂತೆ ಏನಪ್ಪ ಅದು ನೋಡೋಣ ಬನ್ನಿ ಈ ದಿನ ಕಾಲೇಜ್ ಗರ್ಲ್ಸ್ ಗೆ ಹೇರ್ ಸ್ಟೈಲ್ ಹಾಕೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇದೆ ಟೈಮ್ ಇರೋದಿಲ್ಲ ಮತ್ತೆ ತುಂಬಾ ಒಳ್ಳೊಳ್ಳೆ ಡ್ರೆಸ್ಸಸ್ ಹಾಕ್ತಾರೆ ಅದಕ್ಕೆ ಸೂಟಬಲ್ ಹೇರ್ ಸ್ಟೈಲ್ ಹಾಕೊಳ್ಳೋಕೆ ಟೈಮ್ ಇರಲ್ಲ ಯಾವಾಗಲೂ ಫ್ರೀ ಹೇರ್ಸ್ ಅಲ್ಲೇ ಹೋಗ್ತಾರೆ ಸ್ಮಾಲ್ ಟೈ ಅಪ್ ಇಂದ ಅವರ ಬ್ಯೂಟಿ ಜಾಸ್ತಿ ಆಗುತ್ತೆ ಆ ಒಂದ ಎರಡು ಟಿಪ್ಸ್ ನಾನು ತೋರಿಸ್ತೀನಿ ಅವರವರೆ ಮನೆಯಲ್ಲಿ ಹಾಕೋಬಹುದು ಹಾಗೆ ಇದಕ್ಕೆ ಹೆಚ್ಚು ಸಮಯ ಬೇಕಾಗಲ್ಲ ಆಮೇಲೆ ಹೆಚ್ಚು ಅಕ್ಸೆಸರೀಸ್ ಬೇಕಾಗಲ್ಲ ಈ ಒಂದ ಎರಡು ಮೂರು ಬಳೆ ಯೂಸ್ ಮಾಡ್ಕೊಂಡು ಡ್ರೆಸ್ ಕಲರ್ ಮ್ಯಾಚಿಂಗ್ ಯೂಸ್ ಮಾಡ್ಕೊಂಡು ನಾನು ಅವರಿಗೆ ಹೇರ್ ಸ್ಟೈಲ್ ಮಾಡ್ತೀನಿ ನ್ಯಾಚುರಲ್ ಆಗಿ ಅವರು ಹೇಗಿರುತ್ತೋ ಆ ತರ ನಿಧಾನಕ್ಕೆ ಬಾಚ್ಕೊಳ್ಳಿ ತುಂಬಾ ಬಾಚ್ಕೊಳ್ಳೋದು ಬೇಡ ಬಫ್ಫಿಯಾಗಿ ಕಾಣೋ ತರ ಬಾಚ್ಕೊಳ್ಳೋದು ಅಷ್ಟೇ ನೋಡಿ ಈ ತರ ಲೂಸ್ ಆಗಿ ಬಾಚ್ಕೊಳ್ಳಿ ಬಫ್ಫಿಯಾಗಿ ಕಾಣುತ್ತೆ ಯಾವಾಗಲೂ ಟೈಟ್ ಆಗಿ ಬಾಚ್ಕೋಬಾರದು ಮುಂದೆ ಹಾಗಾಗಿ ಅದನ್ನ ಲೂಸ್ ಆಗಿ ಬಾಚ್ಕೊಂಡು ಮತ್ತೆ ಒಂದು ಬಳೆ ಹಾಕ್ಬೇಕು ಒಂದು ಬಳೆ ಹಾಕಿ ಅದನ್ನ ಸ್ವಲ್ಪ ಮೇಲೆ ಜರಗಿಸ್ಕೊಂಡು ಇನ್ನೊಂದು ಬಳೆ ಆ ಬಳೆ ಮೇಲೆ ಇಡಬೇಕು ಇನ್ ಬಿಟ್ವೀನ್ ಟೂ ಬ್ಯಾಂಗಲ್ಸ್ ಅಲ್ಲಿ ಗ್ಯಾಪ್ ಇರೋ ಬ್ಯಾಂಗಲ್ಸ್ ಅಲ್ಲಿ ಇದನ್ನ ತಗೋಬೇಕು ತುಂಬಾ ಸಿಂಪಲ್ ಆಗಿರುತ್ತೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಮತ್ತೆ ನೀವು ಡ್ರೆಸ್ ಮ್ಯಾಚಿಂಗ್ ಬ್ಯಾಂಗಲ್ಸ್ ಅಲ್ಲಿ ನೀವು ಆಟ್ ಮಾಡ್ಕೋಬಹುದು ನಿಮ್ಮ ಹೇರ್ ಎಷ್ಟು ಉದ್ದ ಇದೆಯಾ ಹೇರ್ ಅಷ್ಟು ಉದ್ದನೂ ನೀವು ಬಳೆ ಹಾಕೋಬಹುದು ಇದಕ್ಕಿಂತ ಸ್ಮಾಲ್ ಅನ್ನು ಯೂಸ್ ಮಾಡಬಹುದು ಸ್ಮಾಲ್ ಬಳೆನೂ ಚೆನ್ನಾಗಿ ಕಾಣುತ್ತೆ ಇದು ಬ್ಯಾಂಗಲ್ ಹೇರ್ ಸ್ಟೈಲ್ ಅಂತ ಇದು ಸಿಂಪಲ್ ಆಗಿರುತ್ತೆ ಮತ್ತೆ ಸಾಯಂಕಾಲ ಬರೋ ತನಕನು ಇದು ಚೆನ್ನಾಗಿರುತ್ತೆ ಈ ತರ ಲಾಕ್ ಮಾಡಿ ಹೇರ್ ಪಿನ್ ಅಲ್ಲಿ ಲಾಕ್ ಮಾಡಿ ಇದು ಸಾಯಂಕಾಲ ಅಥವಾ ನೀವು ರಾತ್ರಿ ಬರೋ ತನಕನು ಬಿಚ್ಚೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಡ್ರೆಸ್ ಮ್ಯಾಚಿಂಗ್ ಮಾಡ್ಕೋಬಹುದು ಕಾಂಟ್ರಾಸ್ಟ್ ಕಲರ್ ಹಾಕೋಬಹುದು ವೆರಿ ವೆರಿ ಸಿಂಪಲ್ ಹೇರ್ ಸ್ಟೈಲ್ ನೋಡಿ ಈ ತರ ಡ್ರೆಸ್ ಕಲರ್ ಹಾಕೋಬಹುದು ಅಥವಾ ಕಾಂಟ್ರಾಸ್ಟ್ ಹಾಕೋಬಹುದು ಇದಕ್ಕಿಂತ ಚಿಕ್ಕ ಬಳೆನೂ ಹಾಕೋಬಹುದು ದೊಡ್ಡದು ಹಾಕೋಬಹುದು ಸ್ಟೋನ್ಸ್ ಮತ್ತೆ ಜಿಂಗಲ್ಸ್ ಯಾವುದಾದ್ರೂ ಬ್ಯಾಂಗಲ್ಸ್ ನ ನೀವು ಮಾಡ್ಕೋಬಹುದು ಇದು ತುಂಬಾ ಚೆನ್ನಾಗಿರುತ್ತೆ ಈಗ ಆರ್ಡಿನರಿ ನಾವು ಡ್ರೆಸ್ ಹಾಕೊಂಡ ತಕ್ಷಣ ಅರ್ಜೆಂಟ್ ಇದ್ರೆ ಪೋನಿ ಟೈಲ್ ಹಾಕೊಂಡ್ಬಿಡ್ತೀವಿ ಇನ್ಸ್ಟೆಡ್ ಆಫ್ ಪೋನಿ ಟೈಲು ಈ ತರ ಇವಾಗ ತೋರಿಸೋ ಹೇರ್ ಸ್ಟೈಲ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬರೀ ಪೋನಿ ಟೈಲು ಯಾವಾಗಲೂ ಹಾಕೊಳ್ತೀವಿ ಶಾರ್ಟ್ ಹೇರ್ಸು ಲಾಂಗ್ ಹೇರ್ಸ್ಗೆಲ್ಲ ಪೋನಿ ಟೈಲ್ ಹಾಕೊಂಡು ಹೊರಟೋಗ್ತೀವಿ ಇನ್ಸ್ಟೆಡ್ ಆಫ್ ದಟ್ ಇದೊಂದು ಕ್ಲಿಪ್ ಯೂಸ್ ಮಾಡಿಕೊಂಡು ಹಾಕೊಂಡ್ರೆ ಇದನ್ನು ಅಷ್ಟೇ ಟೈಮ್ ಆಗುತ್ತೆ ಬಟ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಈಗೊಂದು ತೋರಿಸ್ತೀವಿ ಇದು ತುಂಬ ಕಮ್ಮಿ ಮೆಟೀರಿಯಲ್ಸ್ ಬೇಕಾಗುತ್ತೆ ಸೊ ಜಸ್ಟ್ ಅವಾಗಲೇ ಹೇಳ್ದಂಗೆ ಬಫ್ಫಿ ಬರೋಂಗೆ ಬಾಚ್ಕೊಳ್ಳಿ ಮಾಮೂಲಿ ನೀವು ಪೋನಿಟೈಲ್ ಹೆಲ್ ಹಾಕೋತಿರೋ ಅದಕ್ಕಿಂತ ಸ್ವಲ್ಪ ಕ್ರಾಸ್ ಆಗಿ ಬಚ್ಕೊಳ್ಳಿ ತುಂಬ ಲೈಟಾಗಿ ಕ್ರಾಸ್ ಆಗಿ ಬಚ್ಕೊಳ್ಳಿ ಆವಾಗ ಆಮೇಲೆ ಅದಕ್ಕೆ ಒಂದು ಈ ಥರ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ ನೋಡಿ ಮಾಮೂಲಿ ನಾವು ಸೆಂಟ್ರಲ್ಲಿ ಪೋನಿಟೈಲ್ ಹಾಕ್ತೀವಿ ಇದೊಂದು ಸ್ವಲ್ಪ ಸೈಡಲ್ಲಿ ಹಾಕ್ಕೊಳ್ಳಿ ಸೈಡಲ್ಲಿ ಹಾಕ್ಕೊಂಡು ಲೈಟಾಗಿ ಟ್ವಿಸ್ಟ್ ಮಾಡಿ ಇದು ನಾವು ಟೈಟಾಗಿ ಟ್ವಿಸ್ಟ್ ಮಾಡಿದ್ರೆ ತುಂಬ ಕಮ್ಮಿ ಕುರುಳು ಥರ ಕಾಣುತ್ತೆ ಸೊ ಅದಕ್ಕೆ ನಾವು ಸ್ವಲ್ಪ ಸೈಡಲ್ಲಿ ಇದು ಮಾಡಿಕೊಂಡು ಈ ಥರ ಮಾಡಿ ಈ ಥರ ಮಾಡಿಕೊಂಡು ಮತ್ತೆ ಇಲ್ಲಿ ನಮಗೆ ಆಲ್ರೆಡಿ ನಾವು ರಬ್ಬರ್ ಬ್ಯಾಂಡ್ ಹಾಕಿರ್ತೀವಿ ಆ ರಬ್ಬರ್ ಬ್ಯಾಂಡಲ್ಲಿ ಒಂದು ಲಾಕ್ ಮಾಡ್ಕೊಂಬಿಡಿ ಲಾಕ್ ಮಾಡಿಕೊಂಡು ಇಲ್ಲಿಗೆ ಒಂದು ಹೇರ್ ಪಿನ್ನಿಂದ ಲಾಕ್ ಮಾಡ್ಕೊಳ್ಳಿ ಈ ಥರ ಯಾವುದಾದ್ರೂ ಒಂದು ಒಳ್ಳೆ ರಬ್ಬರ್ ಬ್ಯಾಂಡ್ನ ನೀವು ಹಾಕ್ಕೋಬೋದು ಈಗ ಅದು ಹೈ ಪೋನಿ ನಾನು ತೋರಿಸ್ತೀನಿ ಮತ್ತೆ ಫಸ್ಟ್ ಆಫ್ ಪೋರ್ಷನ್ನ ತಗೊಳ್ಳಿ ಫಸ್ಟ್ ಆಫ್ ಪೋರ್ಷನ್ನ ಬರೀ ಮೇಲಿನ ಲೇಯರ್ ಮಾತ್ರ ತಗೋಬೇಕು ಈ ಥರ ಸುತ್ತಲೂ ತಗೊಳ್ಳಿ ಬರೀ ಮೇಲಿನ ಲೇಯರ್ ತಗೊಳ್ಳಿ ಅವಾಗ ಬಫ್ಫಿಯಾಗಿ ಕಾಣುತ್ತೆ ಕೂದಲು ಕಮ್ಮಿ ಇದ್ದರೂ ಇದು ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಬಫ್ಫಾಗಿ ಬಾಚ್ಕೊಳ್ಳಿ ಆಫ್ ಹೇರ್ನ ಮೇಲಿನ ಲೇಯರ್ ಮಾತ್ರ ತಗೊಳ್ಳಿ ಈ ತಗೊಂಡಿರೋ ಹೇರ್ನ ನಿಮ್ಮ ಕೈ ಮೇಲೆ ನಿಮಗೆ ಸುತ್ತಕೊಳ್ಳಿ ಹೀಗೆ ಹೀಗೆ ಸುತ್ತಕೊಳ್ಳಿ ಹೀಗೆ ತಗೊಂಡು ಮತ್ತೆ ಇದನ್ನು ಒಬ್ಬರು ಹೋಲ್ಡ್ ಮಾಡಬೇಕು ಈ ಥರ ಮತ್ತೆ ರಿಮೈನ್ ಕೂದಲೆಲ್ಲ ತಗೊಂಡು ಕ್ಲೀನಾಗಿ ಬಾಚ್ಕೊಳ್ಳಿ ತುಂಬ ಸಿಂಪಲಾಗಿ ಬಾಚ್ಕೊಳ್ಳಿ ತುಂಬ ಇದ್ರಾಗಿ ರಫಾಗೆಲ್ಲ ಬಾಚ್ಕೋಬೇಡಿ ಇದರೊಳಗಡೆ ಕೂದಲನ್ನ ಈ ಥರ ಲೈಟಾಗಿ
ಟೈಟ್ ಮಾಡಿ ಇದನ್ನು ಸುತ್ತಕ್ಕೆ ಮುಂಚೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಅಥವಾ ಹೇರ್ ಪಿನ್ನು ಯಾವುದಾದ್ರೂ ಹಾಕ್ಬೋದು. ಈ ಥರ ಹೇರ್ ಪಿನ್ನಲ್ಲಿ ಒಂದು ಫಿನಿಷಿಂಗ್ ಕೊಡಿ. ಎಂಡಲ್ಲಿ ನಿಮಗೆ ಎಲ್ಲಿಗೆ ಎಷ್ಟು ಲೆಂತ್ ಬೇಕೋ ಅಲ್ಲಿಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ. ಇದನ್ನು ಹಾಫ್ ಫೋಲ್ಡ್ ಮಾಡ್ಕೊಳ್ಳಿ. ಹಾಫ್ ಮಾಡ್ಕೋಬೋದು ಮತ್ತು ಟಿಲ್ ಎಂಡ್ ತನಕನೂ ನೀವು ಮಾಡ್ಕೋಬೋದು. ಒಂದು ಹೇರ್ ಪಿನ್ನಿಂದ ಲಾಕ್ ಹಾಕ್ಕೊಳ್ಳಿ. ಒಂದು ಹೇರ್ ಪಿನ್ನಿಂದ ಲಾಕ್ ಹಾಕ್ಕೊಳ್ಳಿ. ಈ ಥರ ಲಾಕ್ ಹಾಕೋದ್ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ಈ ಥರ ಸ್ಟಿಕ್ಕರ್ಸ್ನ ಯೂಸ್ ಮಾಡ್ಬೋದು, ಈ ಥರ ಸ್ಟಿಕ್ಕರ್ಸ್ನ ಯೂಸ್ ಮಾಡ್ಬೋದು, ಅಥವಾ ಒಂದೇ ಒಂದು ದೊಡ್ಡ ಸ್ಟಿಕ್ಕರು ಹಾಕಿ ಇದಕ್ಕೆ ಡೆಕೋರೇಟ್ ಮಾಡ್ಬೋದು. ಫಂಕ್ಷನ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸ್ಟಿಕ್ಕರ್ಸ್ನ ಹಾಕೋಬೋದು ನೀವು. ಹೈ ಪೋನಿ ಹೇರ್ ಸ್ಟೈಲು. ಈಗ ಒಂದು ಚಿಕ್ಕ ಬಫ್ಫು, ಬೇಗ ಬಫ್ಫು ಮಾಡ್ಕೊಂಡ್ಬಿಟ್ಟು ಒಂದು ಎರಡು ಮೂರು ಕರ್ಲ್ಸ್ ವಿತ್ ನಿಮ್ಮದು ನ್ಯಾಚುರಲ್ ಹೇರ್ಸ್ ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ. ಸೊ ಈಗೆಲ್ಲ ಕ್ಲೀನಾಗಿ ಸಿಕ್ಕ ಬಿಡಿಸ್ಕೊಳ್ಳಿ. ಸಿಕ್ಕ ಬಿಡಿಸ್ಕೊಂಡು ಫ್ರಂಟಲ್ಲಿ ಒಂದು ಕಪ್ ಶೇಪಲ್ಲಿ ಹೇರ್ ತೊಗೊಳ್ಳಿ. ಕಪ್ ಶೇಪಲ್ಲಿ ತಿನ್ ಸೆಕ್ಷನ್ ತೊಗೊಳ್ಳಿ, ತುಂಬ ತಿನ್ ಸೆಕ್ಷನ್ನು. ಈ ತಿನ್ ಸೆಕ್ಷನ್ನ ಕಪ್ ಶೇಪಲ್ಲೇ ಇರಬೇಕು. ಸೊ ಹೀಗೆ ಸ್ವಲ್ಪ ಕೂದಲನ್ನೇ ತೊಗೊಂಡು ಹೀಗೆ ಫ್ರಂಟ್ಗೆ ಬಾಚ್ಕೊಳ್ಳಿ, ಫ್ರಂಟ್ ಫಾರ್ವರ್ಡ್ ಬಾಚ್ಕೊಳ್ಳಿ. ಲೈಟಾಗಿ ಬ್ಯಾಕ್ ಕುಮ್ ಮಾಡ್ಕೊಳ್ಳಿ. ಸ್ವಲ್ಪ ಅಲ್ಲಿ ಹೇರ್ ತಿನ್ ಇರೋದ್ರಿಂದ ಬ್ಯಾಕ್ ಕುಮ್ ಮಾಡ್ಕೊಳ್ಳಿ. ಈ ಥರ ಬ್ಯಾಕ್ ಕುಮ್ ಮಾಡಿಕೊಂಡ್ರೆ ನಿಮಗೆ ತಿಕ್ಕಾಗಿ ಕಾಣಿಸುತ್ತೆ. ಸೊ ಹೇರ್ ಪಿನ್ನಿಂದ ಇದನ್ನು ಲಾಕ್ ಮಾಡ್ಕೊಳ್ಳಿ. ಆಪೋಸಿಟ್ ಲಾಕ್ ಮಾಡ್ಬೋದು ಅಥವಾ ಸ್ಟ್ರೈಟ್ ಲಾಕು ಮಾಡ್ಕೋಬೋದು ನೀವು. ಮತ್ತು ಇವ್ರದ್ದು ಫೇಸು ಸ್ವಲ್ಪ ಅಗಲ ಇರೋದ್ರಿಂದ, ರೌಂಡ್ ಶೇಪ್ ಇರೋದ್ರಿಂದ ಸೈಡ್ಸಲ್ಲಿ ಸ್ವಲ್ಪ ಕೂದಲಿದ್ರೆ ಒಳ್ಳೆಯದು. ಸೊ ಆ ಸೈಡ್ಸಲ್ಲಿ ಒನ್ ಲೇಯರ್ ಆಫ್ ಹೇರ್ ತೊಗೊಂಡು ಇದನ್ನು ಮೇಲೆ ಫಿಕ್ಸ್ ಮಾಡಿ. ಇದು ಅಷ್ಟೇ, ಒಂದು ಸಿಂಗಲ್ ಪಿನ್ನಲ್ಲಿ ಲಾಕ್ ಮಾಡ್ಬೋದು. ಡಬಲ್ ಪಿನ್ ಬೇಕಾಗಲ್ಲ ಅವ್ರಿಗೆ, ತಿನ್ ಹೇರ್ ಇರೋದ್ರಿಂದ. ಮತ್ತು ಅದೇ ರೀತಿ ಈ ಥರ ಒಂದು ಚಿಕ್ಕ ಲೇಯರ್ ತೊಗೊಂಡು ಒಂದು ತಿನ್ ಲೇಯರ್ ತೊಗೊಳ್ಳಿ. ಮತ್ತು ಇಲ್ಲಿ ಸ್ವಲ್ಪ ಬೇಬಿ ಹೇರ್ಸ್ ಇದ್ದರೆ ಬಿಟ್ಕೊಳ್ಳಿ. ಈ ಥರ ಒಂದು ಫ್ರಂಟ್ ಬಫ್ಗೆ ಮ್ಯಾಚ್ ಮಾಡಿಕೊಂಡು ಈ ಕಡೆ ಒಂದು ಸಿಂಗಲ್ ಲಾಕಿಂಗ್ ಮಾಡಿ ಸಾಕಾಗುತ್ತೆ. ಈಗ ನೋಡಿದಿರೋ ಫ್ಯೂ ಹೇರ್ ಸ್ಟೈಲು, ಈ ಫ್ಯೂ ಸಿಂಪಲ್ ಹೇರ್ ಸ್ಟೈಲಲ್ಲಿ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡಿ ಹಾಕೋಬೋದು. ಮತ್ತು ಇದು ಏನಾಗುತ್ತೆ ಅಂದರೆ ಎಲ್ಲ ಡ್ರೆಸ್ಸಸ್ಗೂ ಮ್ಯಾಚ್ ಆಗುತ್ತೆ. ನಿಮಗೆ ಪ್ಯಾಂಟ್ ಆಗಿರ್ಬೋದು, ಶಾರ್ಟ್ ಟಾಪ್ ಆಗಿರ್ಬೋದು, ಚುಡಿದಾರ್ ಆಗಿರ್ಬೋದು, ಯಾವುದೇ ಡ್ರೆಸ್ಸಸ್ಗೂ ನಿಮಗೆ ಮ್ಯಾಚ್ ಆಗುತ್ತೆ. ಸೊ ದಿನಕ್ಕೆ ಒಂದೊಂದು ಈ ಥರ ಸಿಂಪಲ್ ಹೇರ್ ಸ್ಟೈಲಲ್ಲಿ ಎಂಜಾಯ್ ಮಾಡ್ಬೋದು. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.